ನಮಸ್ಕಾರ. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲಿ. ನಾನು ನವಿತಾ ಜೈನ್. ವೀಕ್ಷಕರ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಎಸ್ಎಸ್ಎಲ್ಸಿ ಹಾಗೂ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳೇ ಪರೀಕ್ಷೆಗೆ ರೆಡಿಯಾಗಿ ಜೂನ್ ಮೊದಲ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಮೇ 2ನೇ ವಾರದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯಲಿದೆ. ನಾಳೆಯೇ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟವಾಗಲಿದೆ. ಅಲ್ಲದೆ ಪರೀಕ್ಷೆಗೆ ಸಂಬಂಧಿಸಿದ ಸಿಲಬಸ್ ಕೂಡ ಬಿಡುಗಡೆಯಾಗಲಿದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಗೆ ಪಠ್ಯ ಕಡಿತ ಮಾಡ್ತೇವೆ, ಯಾವುದೇ ವಿದ್ಯಾರ್ಥಿಗೂ ಹೊರೆಯಾಗದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರ ಜೊತೆಗಿನ ರೂಪ್ಸಾ ಖಾಸಗಿ ಶಾಲೆಗಳ ಒಕ್ಕೂಟದ ಸಭೆ ಫೈನಲಿ ಸಕ್ಸಸ್ ಆಗಿದೆ. ಬೆಳಗ್ಗೆಯಿಂದ ನಡೀತಾ ಇದ್ದ ಪ್ರತಿಭಟನೆಯನ್ನ ರೂಪ್ಸಾ ವಾಪಸ್ ಪಡ್ಕೊಂಡಿದೆ. ಸಭೆಯಲ್ಲಿ 14 ಬೇಡಿಕೆಗಳಲ್ಲಿ ಬಹುತೇಕ ಬೇಡಿಕೆಗಳ ಈಡೇರಿಕೆಗೆ ಶಿಕ್ಷಣ ಸಚಿವರು ತಾತ್ವಿಕವಾಗಿ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಕೆಲ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಹಾಗೂ ಹಣಕಾಸು ಇಲಾಖೆ ಒಪ್ಪಿಗೆ ಅನಿವಾರ್ಯ ಇರುವುದರಿಂದ ಈಡೇರಿಕೆ ಕಷ್ಟ ಅಂತ ಹೇಳಿರುವಂತಹ ಸಚಿವರು ಸಮಸ್ಯೆ ಬಗೆಹರಿಸುವ ಭರವಸೆ ಕೊಟ್ಟಿದ್ದಾರೆ. ಸಚಿವರ ಭರವಸೆ ಹಿನ್ನೆಲೆಯಲ್ಲಿ ಹೋರಾಟ ವಾಪಸ್ ಪಡೆದಿರುವುದಾಗಿ ರೂಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟಿ ತಿಳಿಸಿದ್ದಾರೆ. ಬಹುತೇಕ ನಮ್ಮ ಬೇಡಿಕೆಗಳಿಗೆ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಇನ್ನು ಕೆಲವು ಬೇಡಿಕೆಗಳನ್ನ ನಾನು ಕೆಲವರ ಜೊತೆ ಚರ್ಚೆ ಮಾಡುವಂಥದ್ದು ಸ್ವಲ್ಪ ಕಾಲಾವಕಾಶವನ್ನು ಕೇಳಿದ್ದಾರೆ. ಸೊ ಅವರು ನಮಗೆ ಒಳ್ಳೆ ಸಹಮತವನ್ನು ವ್ಯಕ್ತಪಡಿಸಿ ನಾವು ಅವನ್ನು ಪೂರೈಸ್ತೀವಿ ಅಂತ ಹೇಳಿರೋದು ನಮಗೆ ಕೂಡ ಸಮಾಧಾನ ತಂದಿದೆ. ನಾವು ಇಷ್ಟೊತ್ತು ಚರ್ಚೆ ಮಾಡೋದಕ್ಕೆ ಅವರು ಅವಕಾಶ ಮಾಡಿಕೊಟ್ಟದ್ದು ಕೂಡ ನಮಗೆ ಸಮಾಧಾನ ತಂದಿದೆ. ಕೆಎಸ್ಆರ್ಟಿಸಿ ನೌಕರರ ಹೋರಾಟ ನಡೆದರೂ ಇಲಾಖೆಯ ಅಧಿಕಾರಿಗಳ ಕಿರುಕುಳ ನಿಂತಿಲ್ಲ. ಮೇಲಾಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಡಿಪೋ ಎದುರು ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕೆಎಸ್ಆರ್ಟಿಸಿ ಡಿಪೋ ಎದುರು ಈ ಘಟನೆ ನಡೆದಿದೆ. ಕೆಎಸ್ಆರ್ಟಿಸಿ ಡ್ರೈವರ್ ಕಮ್ ಕಂಡಕ್ಟರ್ ಆಗಿರೋ ಸರ್ಫರಾಜ್ ಪಟೇಲ್ ಅನ್ನೋರು ಆತ್ಮಹತ್ಯೆಗೆ ಯತ್ನಿಸಿದ್ದು ಅವರನ್ನ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೇಲಾಧಿಕಾರಿಗಳಾದ ದಾನಮ್ಮ ಜೋಡಮುಟ್ಟಿ, ಯಲಕೂರಪ್ಪ ತಾಳೆವಾಡ ಹಾಗೂ ಎಂಬಿ ಬಿಸನಾಲ್ ಅಣ್ಣೋರು ಹಲವಾರು ದಿನಗಳಿಂದ ಕಿರುಕುಳ ನೀಡುತ್ತಿದ್ದಾರೆ ಅಂತ ಸರ್ಫರಾಜ್ ಆರೋಪವನ್ನು ಮಾಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ನಾನು ಮಂತ್ರಿಯಾಗ್ತೀನಿ ಅಂತ ನಿನ್ನೆ ಹೇಳಿದ್ದ ಮಾಜಿ ಸಚಿವ ಆರ್ ಶಂಕರ್ ಇವತ್ತು ದಾವಣಗೆರೆಯ ಕುರುಬ ಸಮಾವೇಶದಲ್ಲಿ ಫುಲ್ ರಾಂಗ್ ಆಗಿದ್ರು. ನಾನು ಈಗಾಗಲೇ ಮಂತ್ರಿ ಆಗಬೇಕಾಗಿತ್ತು, ಆದರೆ ನಾನು ಮಂತ್ರಿ ಆಗುವ ಅವಕಾಶ ಮುಂದೆ ಹೋಗ್ತಾನೆ ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾನು ಹಾಗೂ ಎಂಟಿಬಿ ನಾಗರಾಜ್ ಸೇರಿದಂತೆ ಹಲವರು ರಾಜೀನಾಮೆ ಕೊಟ್ಟಿದ್ರಿಂದಾನೇ ಈ ಸರ್ಕಾರ ಬಂದಿದೆ ಅಂತ ಮತ್ತೆ ನೆನಪಿಸಿದ್ರು. ಅಲ್ಲದೆ ಈ ಸಮಾವೇಶಗಳ ಮೂಲಕ ರಾಜ್ಯದ ಕುರುಬರ ಶಕ್ತಿ ಏನು ಅನ್ನೋದನ್ನ ತೋರಿಸಬೇಕು ಅಂತ ಗುಡುಗಿದ್ರು. ಆದರ್ಶ ಈಗಾಗಲೇ ಮಂತ್ರಿಯಾಗಿ ನಾನು ಇರಬೇಕಾಗಿತ್ತು, ಅದು ಯಾಕೆ ಡಿಲೇ ಆಗ್ತಾ ಇದೆ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ಇವತ್ತಾಗತ್ತೆ, ನಾಳೆ ಆಗ್ತದೆ, ಈ ವಾರದಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಸರ್ಕಾರವನ್ನ ನಮ್ಮ ಶಾಸಕ ಸ್ಥಾನವನ್ನ ಮಂತ್ರಿ ಸ್ಥಾನವನ್ನ ರಾಜೀನಾಮೆ ಕೊಟ್ಟು ನಿಮ್ಮನ್ನ ಇವತ್ತು ಸರ್ಕಾರವನ್ನ ತಂದಿದ್ದೇವೆ. ಆದರ್ಶ ನಾನಾಗಲಿ, ಎಂ ಟಿ ಬಿ ನಾಗರಾಜ್ ಆಗಲಿ, ಮತ್ತೆ ಆದರ್ಶ ಮಂತ್ರಿಯಾಗಿ. ಸಂಪುಟ ವಿಸ್ತರಣೆ ಮುಂದೂಡಿಕೆಗೆ ಬಿಎಸ್ವೈ ಸಂಪುಟದ ಶಾಸಕರೇ ಅಸಮಾಧಾನಗೊಂಡಿದ್ದಾರೆ. ಸಂಪುಟ ವಿಸ್ತರಣೆ ಆದಷ್ಟು ಬೇಗ ಆಗಬೇಕು ಅಂತ ಸಚಿವರಾದ ಬಿಸಿ ಪಾಟೀಲ್ ಹಾಗೂ ಎಚ್ ನಾಗೇಶ್ ಒತ್ತಾಯ ಮಾಡಿದ್ದಾರೆ. ಮುನಿರತ್ನ, ಆರ್ ಶಂಕರ್, ಎಂಟಿಬಿ ಹಾಗೂ ಎಚ್ ವಿಶ್ವನಾಥ್ಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿದ ಬಿಸಿ ಪಾಟೀಲ್ ಸಂಪುಟ ವಿಸ್ತರಣೆ ಆದಷ್ಟು ಬೇಗ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಏನು ಸಂಪುಟ ವಿಸ್ತರಣೆ ಬೇಗ ಆಗಲೇಬೇಕು ಅಂತ ಸಚಿವ ನಾಗೇಶ್ ಕೂಡ ಹೇಳಿದ್ರು. ಅಲ್ಲದೆ ಸಿಎಂ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧ ಅಂತ ಇಬ್ರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ನು ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಚಾರ, ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದಷ್ಟು ಬೇಗ ಆಗಲಿ ಅಂತ ನಾವು ಕೂಡ ಬಯಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆಲ್ಲರೂ ಕೂಡ ಭದ್ರಾಗಿರ್ಬೇಕಾಗುತ್ತೆ. ಸಂಕ್ರಾಂತಿಗೆ ಸಂಪುಟ ವಿಸ್ತರಣೆ ಆಗುತ್ತಾ ಆಗಲ್ವಾ ಅನ್ನುವ ಚರ್ಚೆ ಎಲ್ಲಾ ಕಡೆ ನಡೀತಾ ಇದೆ. ಆದರೆ ಸದ್ಯಕ್ಕಂತೂ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆನೇ ಇಲ್ಲ. ಸದ್ಯಕ್ಕೆ ವಿಸ್ತರಣೆ ಇಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಅಲ್ಲದೆ ನಾನು ಯಾರಿಗೂ ಸಚಿವ ಸ್ಥಾನದ ಭರವಸೆ ಕೊಟ್ಟಿಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಕೇಂದ್ರದ ನಾಯಕರ ತೀರ್ಮಾನವೇ ಅಂತಿಮ ಅಂತ ಬಿಎಸ್ ಯಡಿಯೂರಪ್ಪ ಹೇಳಿದ್ರು. ನಿನ್ನೆ ಕೆಲ ಶಾಸಕರಿಗೆ ಸಚಿವರಾಗ್ತೀರಿ ಅಂತ ಭರವಸೆ ಕೊಟ್ಟಿದ್ದಾರೆ ನೇರವಾಗಿ. ಸಂಪುಟ ವಿಸ್ತರಣೆ ಆಗಬೇಕು, ಸಂಪುಟ ವಿಸ್ತರಣೆ ಬಗ್ಗೆ ಕೇಂದ್ರದ ನಾಯಕರು ತೀರ್ಮಾನ ತಗೊಳ್ತಾರೆ. ಅವ್ರು ಹೇಳಿಕೆ ಕೊಟ್ಟರೆ ನಾನೇ ಭರವಸೆ ಕೊಡಕ್ಕೆ ಹೋಗ್ಲಿ, ಸಹಜವಾಗಿ ಯಾರನ್ನಾಗಬೇಕು ಅವ್ರು ಆಗ್ತಾರೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಕುರುಬ ಸಮುದಾಯದ 5 ಶಾಸಕರು ಕಾರಣ. ಹೀಗಾಗಿ
ಕೆಎಸ್ ಈಶ್ವರಪ್ಪರನ್ನ ಸಿಎಂ ಮಾಡಬೇಕು ಅಂತ ಹರಿಹರ ಕಾಂಗ್ರೆಸ್ ಶಾಸಕ ಎಸ್ ರಾಮಪ್ಪ ಒತ್ತಾಯ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಕುರುಬರ ಜಾಗೃತಿ ಸಮಾವೇಶದಲ್ಲಿ ಶಾಸಕ ಎಸ್ ರಾಮಪ್ಪ ಈ ಆಗ್ರಹ ಮಾಡಿದ್ದಾರೆ. ನಮ್ಮವರು 5 ಜನ ಯಡಿಯೂರಪ್ಪಗೆ ಬೆಂಬಲ ನೀಡಿದ್ದಾರೆ, ಹೀಗಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ. ಏನು ನಮ್ಮ ಸಮಾಜ ಎಸ್ಸಿ ಶಾಸಕ ಹೋರಾಟ ಮಾಡ್ತಾರ, ಅವರ ಮೂಲಕ ಎಸ್ಸಿ ಸಮಾಜ ಆಗೇ ಆಗ್ತೈತಿ. ಅದೇ ರೀತಿನೇ ನಮ್ಮ ನಮ್ಮ ಸಮಾಜದಿಂದ ನಾನು 5 ಜನ ಹೋಗಿ ಇವತ್ತು ಸರ್ಕಾರ ಯಡಿಯೂರಪ್ಪಗೆ ಬೆಂಬಲ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಈಶ್ವರಪ್ಪನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ನಾವು ಎಲ್ಲರೂ ಸೇರಿ ಅವರಿಗೆ ಒಂದು ಬೆಂಬಲ ಕೊಡೋಣ. ಎಸ್ಟಿ ಮೀಸಲಾತಿಗಾಗಿ ಕುರುಬರು ನಡೆಸ್ತಾ ಇರುವ ಹೋರಾಟದಿಂದ ದೂರ ಉಳಿದಿರುವ ಸಿದ್ದರಾಮಯ್ಯ ಅವರಿಗೆ ಸಚಿವ ಈಶ್ವರಪ್ಪ ಸವಾಲ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಎಷ್ಟು ದಿನ ದೂರ ಇರ್ತಾನೋ ನಾನೂ ನೋಡ್ತೀನಿ ಅಂತ ದಾವಣಗೆರೆಯ ಕುರುಬ ಸಮಾವೇಶದಲ್ಲಿ ಈಶ್ವರಪ್ಪ ಚಾಲೆಂಜ್ ಮಾಡಿದ್ದಾರೆ. ನಾನು, ಎಚ್ಎಂ ರೇವಣ್ಣ, ಬಂಡೆಪ್ಪ ಕಾಶೆಂಪುರ್, ವಿಶ್ವನಾಥ್, ಆರ್ ಶಂಕರ್ ಎಲ್ಲೆಲ್ಲೋ ಇದ್ವಿ, ಕನಕಪೀಠದ ನಿರಂಜಾನಂದ ಶ್ರೀಗಳು ನಮ್ಮನ್ನ ಒಂದುಗೂಡಿಸಿದ್ದಾರೆ ಅಂತ ಹೇಳಿದ ಈಶ್ವರಪ್ಪ, ಸಿದ್ದರಾಮಯ್ಯ ಅವರು ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಅವ್ರು ಏನು ಬೇಕಾದ್ರೂ ತೀರ್ಮಾನ ಅವ್ರು ತೊಗೊಂಡು ಹೋಗಲಿ, ನಾನು ಬೇಡ ಅನ್ನಲ್ಲ. ಎಸ್ ಟಿ ಹೋರಾಟ ಆಗೋದಕ್ಕೆ ಸಿದ್ದರಾಮಯ್ಯ ಬೇಡ ಅಂತಾರ? ಎಸ್ ಟಿ ಬೇಕು ಅನ್ನೋದಕ್ಕೆ ಕುರುಬರಿಗೆ ಎಸ್ ಟಿ ಬೇಡ ಅನ್ನೋಂಥ ಮಾತು ಯಾರೂ ಹೇಳಲ್ಲ. ನಮ್ಮದಕ್ಕೆ ನಾವು ಹೊರಟಿದ್ದೀವಿ. ಇದು ಸಮಾಧಾನ ಇದ್ದರೆ ಅವರು ಇರೋ ಬರಲಿ, ಇಲ್ಲ ಅವರು ಪ್ರಯತ್ನ ನಡೆಸಲಿ, ನಾವೇನು ಬೇಡ ಅನ್ನಲ್ಲ. ಇಲ್ಲಿ ಗುರುಗಳ ನೇತೃತ್ವದಲ್ಲಿ ಹೋಗಬೇಕು ಅಂತ ಹೊರಟಿದ್ದೀವಿ, ನಾವೆಲ್ಲ ಅವ್ರ ಜೊತೆ ಹೊರಟಿದ್ದೀವಿ. ಸಿದ್ದರಾಮಯ್ಯನ ಬಂದರೆ ಸಂತೋಷ, ಇಲ್ಲ ಅಂದರೆ ಅವ್ರಿಗೇನು ತೀರ್ಮಾನ ಮಾಡ್ತಾರೋ ಮಾಡಿ. ಸಿಎಂ ಜೊತೆಗಿನ ಸಭೆಯಲ್ಲಿ ವಾಗ್ವಾದ ಮಾಡಿದ್ದ ಬಿಜೆಪಿ ಶಾಸಕರಾದ ಯತ್ನಾಳ್ ಹಾಗೂ ರೇಣುಕಾಚಾರ್ಯ ನಡುವೆ ಮಾತಿನ ಕದನ ಮುಂದುವರೆದಿದೆ. ಸರ್ಕಾರ ತಪ್ಪು ಮಾಡಿದಾಗ ಎಚ್ಚರಿಸಿದ್ದೇನೆ ಅಂತ ಹೇಳಿದ ಯತ್ನಾಳ್, ನಾನು ಯಾರಿಗೂ ಹೆದರೋ ಮಗ ಅಲ್ಲ ಅಂತ ಹೇಳಿದರು. ಇದಕ್ಕೆ ತಿರುಗೇಟು ನೀಡಿರೋ ರೇಣುಕಾಚಾರ್ಯ, ನಾನು ಕೂಡ ಹೊನ್ನಾಳಿಯ ಗಂಡು, ಹಾಗಂತ ಹಾದಿ ಬೀದಿಯಲ್ಲಿ ಮಾತಾಡಲ್ಲ ಅಂತ ಹೇಳಿದರು. ಅಲ್ಲದೆ ಮಂತ್ರಿ ಆಗಲಿಲ್ಲ ಅಂತ ಯತ್ನಾಳ್ ಭ್ರಮ ನಿರಸಗೊಂಡಿದ್ದಾರೆ ಅಂತ ಚುಚ್ಚಿದರು. ಗಲಾಟೆ ಉಳಿದ ಶಾಸಕರು ಅಭಿವೃದ್ಧಿ ಸಲಾಗಿ ಮಾತಾಡಿದ್ರು, ಒಬ್ಬರು ಸುಮ್ಮ ಸುಮ್ಮನೆ ಎದ್ದು ತಮ್ಮ ನಿಷ್ಠೆಯಿಂದ ಮುಖ್ಯಮಂತ್ರಿಗೆ ತೋರಿಸಲಾಗಿ ಗಲಾಟೆ ಮಾಡಿದ್ರು. ಉಳಿದ ಎಲ್ಲ ಶಾಸಕರು ಶಿಸ್ತಿನಿಂದ ತಮ್ಮ ಭಾವನೆ ಹೇಳಿದ್ರು. ಕಾರ್ಜೋಳ ಅವರು ಹೇಳಿದ್ದು ಸತ್ಯ ಐತೆ, ಒಬ್ಬರೇ ಶಾಸಕರು ಅವರು ನಿಮ್ಗೆ ಮೇಲ ಮೇಲೇನು ಕೊಡ್ತಾರಲ್ಲ ಹದಾಗ ಬಿದಾಗ. ಅವರು ನಾನು ಸಹ ಹೊನ್ನಾಳಿ ಅಂಜದ ಗಂಡು, ಹೊನ್ನಾಳಿ ಹೊಡೆತ ದಾರಿಲಿ ಬೀದಿಲಿ ನಾನು ಯಾವತ್ತೂ ಮಾತಾಡಲ್ಲ. ದಾರಿಲಿ ಬೀದಿಲಿ ಹೋರಾಟ ಮಾಡಿ 2 ಬಾರಿ ಜೈಲಿಗೆ ಹೋಗಿ ವಿನಾಕಾರಣ ಪಕ್ಷದ ಮುಖಂಡರ ಬಗ್ಗೆ ಪಕ್ಷದ ಬಗ್ಗೆ ಮಾತಾಡಿದ್ರೆ ತಪ್ಪಾಗತ್ತೆ. ಬಿಜೆಪಿ ಶಾಸಕರಾದ ಬಸನಗೌಡ, ಪಾಟೀಲ್, ಯತ್ನಾಳ್ ಹಾಗೂ ರೇಣುಕಾಚಾರ್ಯ ನಡುವಿನ ಟಾಕ್ ವಾರ್ಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಗರಂ ಆಗಿದ್ದಾರೆ. ಯಾರು ಗಂಡು ಯಾರು ಹೆಣ್ಣು ಅನ್ನುವ ಪ್ರಶ್ನೆ ಇಲ್ಲ, ವರಿಷ್ಠರಿದ್ದಾರೆ ಅವರೇ ಕ್ರಮ ತೆಗೆದುಕೊಳ್ತಾರೆ ಅಂತ ಎಚ್ಚರಿಸಿದ್ದಾರೆ. ಇನ್ನು ಯತ್ನಾಳ್ ವಿರುದ್ಧ ನಳಿನ್ ಕುಮಾರ್ ಕಟೀಲ್ ಕೂಡ ಗರಂ ಆಗಿದ್ದಾರೆ. ಎಲ್ಲಿ ಹೇಗೆ ಮಾತನಾಡಬೇಕು ಅನ್ನೋದು ಗೊತ್ತಿರಬೇಕು ಅಂತ ಎಚ್ಚರಿಸಿದ್ದಾರೆ. ಯಾರು ಗಂಡು ಯಾರು ಕಾಳಗ ಗಂಡು ಹೆಣ್ಣು ಪ್ರಶ್ನೆ ಅಲ್ಲ, ಒಂದು ವ್ಯವಸ್ಥೆ ಅಂದರೆ ಎಲ್ಲರೂ ಕೆಲಸ ಮಾಡೋಂಥದ್ದಿರ್ತದೆ, ಎಲ್ಲರೂ ಶಿಸ್ತು ಪಾಲನೆ ಮಾಡಬೇಕು, ವ್ಯವಸ್ಥಿತವಾಗಿ ಕಾರ್ಯ ಮಾಡೋಂಥದ್ದು ಆಗಬೇಕು. ಇವ್ರಿಗೆ ಏನೆಲ್ಲ ಘಟನೆಗಳು ನಡೆದಿದ್ದಾವೆ, ಏನೆಲ್ಲ ಮಾತುಕತೆಗಳು ನಡೆದಿದ್ದಾವೆ ಅದನ್ನು ರಾಷ್ಟ್ರೀಯ ಶಿಸ್ತು ಸಮಿತಿಗೆ ನಾವು ಕಳಿಸ್ಕೊಟ್ಟಿದ್ದೀವಿ. ಅವರು ಪರಿಶೀಲನೆ ಮಾಡಿಕೊಂಡು ಅವರನ್ನು ಏನು ಪಾರ್ಟಿ ಯೋಚನೆ ಮಾಡಬೇಕು ಮಾಡ್ತೀವಿ. ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಹೋದರೆ ಜೆಡಿಎಸ್ಗೆ ತೊಂದರೆ ಇಲ್ಲ ಅಂತ ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ಎಚ್ಡಿಕೆ, ನಾವು ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ, ಕಾಂಗ್ರೆಸ್ ಹಾಗೂ ಬಿಜೆಪಿಯವರು ನಮ್ಮವರನ್ನ ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ, ಇದರಿಂದ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಶಕ್ತಿ ಇಲ್ಲ ಅಂತ ಗೊತ್ತಾಗುತ್ತೆ ಅಂತ ವ್ಯಂಗ್ಯವಾಡಿದರು. ಯಾದಗಿರಿ ಪ್ರವಾಸದಲ್ಲಿ ಸಿಎಂ ಬಿಎಸ್ವೈ ಫುಲ್ ತರಾತುರಿಯಲ್ಲಿದ್ದರು. 5 ಗಂಟೆಗೆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಬೇಕು ಅಂತ ತರಾತುರಿಯಲ್ಲಿ 2 ನಿಮಿಷದಲ್ಲಿ ಸಿಎಂ ಭಾಷಣ ಮುಗಿಸಿದರು. ಇದಕ್ಕೆ ವೇದಿಕೆಯಾಗಿದ್ದು ಯಾದಗಿರಿಯ ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆ ಕಾರ್ಯಕ್ರಮ. ಇದಕ್ಕೂ ಮುನ್ನ ಯಾದಗಿರಿ ತಾಲೂಕಿನ ಮುದ್ನಾಳ ಗ್ರಾಮದಲ್ಲಿ ನೂತನ ಜಿಲ್ಲಾಸ್ಪತ್ರೆಯನ್ನ ಸಿಎಂ ಬಿಎಸ್ವೈ ಉದ್ಘಾಟನೆ ಮಾಡಿದರು. ಕೊನೆಗೆ ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ತರಾತುರಿಯಲ್ಲಿ ಮುಗಿಸಿ ಹೊರಟರು. ಬೀದರ್ನ ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣವಾಗಲಿದೆ. ಸಿಎಂ ಬಿಎಸ್ವೈ ಅನುಭವ ಮಂಟಪ ನಿರ್ಮಾಣ ಕಾರ್ಯಕ್ಕೆ ಇಂದು ಚಾಲನೆ ಕೊಟ್ಟರು. ಬರೋಬ್ಬರಿ 500 ಕೋಟಿ ವೆಚ್ಚದಲ್ಲಿ ಅನುಭವ ಮಂಟಪ ನಿರ್ಮಾಣವಾಗಲಿದೆ. ಶರಣರ ಚಳವಳಿಯ ನೆನಪು ಮರುಸೃಷ್ಟಿಸುವ ಮಾದರಿಯ ಕಟ್ಟಡ ಇದಾಗಿದೆ. ಈಗಾಗಲೇ 100 ಕೋಟಿ ಹಣ ಸರ್ಕಾರ ಬಿಡುಗಡೆ ಮಾಡಿದೆ. ಮುಂದಿನ 2 ವರ್ಷಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಯುವ
ವರ್ಷ 5 ರಾಜ್ಯಗಳಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಚುನಾವಣಾ ವೀಕ್ಷಕರಾಗಿ ಹಿರಿಯರಿಗೆ ಜವಾಬ್ದಾರಿ ಕೊಟ್ಟಿದೆ. ಎಐಸಿಸಿ ಚುನಾವಣಾ ವೀಕ್ಷಕರ ಪಟ್ಟಿಯಲ್ಲಿ ರಾಜ್ಯದ 3 ಕಾಂಗ್ರೆಸ್ ನಾಯಕರಿಗೆ ಮಣೆ ಹಾಕಲಾಗಿದೆ. ಮಾಜಿ ಡಿಸಿಎಂ ಪರಮೇಶ್ವರ್ಗೆ ಕೇರಳ ರಾಜ್ಯದ ಜವಾಬ್ದಾರಿ ನೀಡಲಾಗಿದೆ. ವೀರಪ್ಪ ಮೊಯ್ಲಿಗೆ ತಮಿಳುನಾಡು, ಪುದುಚೇರಿಯ ಜವಾಬ್ದಾರಿ ಕೊಟ್ಟರೆ ಬಿಕೆ ಹರಿಪ್ರಸಾದ್ ಅವರನ್ನ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಚುನಾವಣಾ ವೀಕ್ಷಕರಾಗಿ ನೇಮಕ ಮಾಡಲಾಗಿದೆ. ಈ ವರ್ಷ ಅಸ್ಸಾಂ, ಕೇರಳ, ತಮಿಳುನಾಡು, ಪುದುಚೇರಿ ಹಾಗೂ ಪಶ್ಚಿಮ ಬಂಗಾಳ ಅಸೆಂಬ್ಲಿಗೆ ಚುನಾವಣೆ ನಡೆಯಲಿದೆ. ಯುವರಾಜ್ ಜೊತೆ ಹಣಕಾಸು ವ್ಯವಹಾರ ಆರೋಪ ಸಂಬಂಧ ನಟಿ ನಿರ್ಮಾಪಕಿ ರಾಧಿಕಾ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಸಿನಿಮಾಗೆ ಬಂದಿದ್ದ ಅಡ್ವಾನ್ಸ್ ಹಣ, ನನ್ನ ಅಕೌಂಟ್ಗೆ 15 ಲಕ್ಷ ಹಾಕಿದ್ರು. ಯುವರಾಜ್ ನಮಗೆ 17 ವರ್ಷದಿಂದ ಪರಿಚಯ. ಯುವರಾಜ್ ಜೊತೆ ಕೇವಲ ಸಿನಿಮಾ ವ್ಯವಹಾರ ಅಷ್ಟೇ, ಬೇರೆ ಯಾವ ವ್ಯವಹಾರವೂ ಇಲ್ಲ. ಸಿಸಿಬಿ ಕರೆದ್ರೆ ವಿಚಾರಣೆಗೆ ಹೋಗ್ತೇನೆ ಅಂತ ರಾಧಿಕಾ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಮೀನು ವಿಚಾರದಲ್ಲಿ ಪತಿಯ ಮೂಲಕ 20,000 ರೂಪಾಯಿ ಲಂಚ ಪಡೆದ ಪಿಡಿಒ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಧಾರವಾಡ ಶಿವಳ್ಳಿ ಗ್ರಾಮ ಪಂಚಾಯತ್ ಪಿಡಿಒ ಆಗಿರೋ ಪುಷ್ಪಲತಾ ಮೇದಾರ ಅನ್ನೋರು ಜಮೀನ್ನ ಎನ್ಎ ಮಾಡೋದಕ್ಕೆ ಸಾಗರ ಹೂಗಾರ ಅನ್ನೋರಿಗೆ 20,000 ರೂಪಾಯಿ ಲಂಚ ಕೇಳಿದ್ರು. ಸಾಗರ ಹೂಗಾರರಿಂದ ಪಿಡಿಒ ಪುಷ್ಪಲತಾ ಪತಿ ಮಹಾಂತೇಶ್ 20,000 ರೂಪಾಯಿ ಲಂಚ ಸ್ವೀಕರಿಸ್ತಾ ಇರುವಾಗಲೇ ದಾಳಿ ಮಾಡಿದ ಎಸಿಬಿ ತಂಡ ಪಿಡಿಒ ಪುಷ್ಪಲತಾ ಹಾಗೂ ಪತಿಯನ್ನ ತಮ್ಮ ವಶಕ್ಕೆ ಪಡೆದಿದೆ. ಇಬ್ಬರು ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ರೂಮ್ನಲ್ಲಿ ನೀರು ಖಾಲಿಯಾದ ವಿಚಾರಕ್ಕೆ ಆರಂಭವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ತನ್ನ ರೂಮ್ಮೇಟ್ನನ್ನೇ ಕೊಲೆ ಮಾಡಿ ಸಂಪ್ಗೆ ಮೃತದೇಹ ಎಸೆದು ಅಸ್ಸಾಂನಲ್ಲಿ ಅವಿತಿದ್ದ ಯುವಕ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ವಿಠಲ್ ಮಲ್ಯ ರಸ್ತೆಯ ಆದರ್ಶ್ ಡೆವಲಪರ್ಸ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ 20 ವರ್ಷದ ಮಿಸ್ಬಾ ಹುಸೇನ್ ಲಷ್ಕರ್ ಹಾಗೂ ಆರೋಪಿ ಆರಿಫುದ್ದೀನ್ ರೂಮ್ ಮೇಟ್ ಆಗಿದ್ರು. ರೂಮ್ನಲ್ಲಿ ನೀರು ಇಲ್ಲದ ಕಾರಣಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದಿತ್ತು. ಈ ವೇಳೆ ಮಿಸ್ಬಾ ಹುಸೇನ್ ಅನ್ನ ಕೊಂದಿದ್ದ ಆರಿಫುದ್ದೀನ್ ಬಿಲ್ಡಿಂಗ್ನ ಸಂಪ್ನಲ್ಲಿ ಮೃತದೇಹ ಎಸೆದು ಅಸ್ಸಾಂಗೆ ಹೋಗಿದ್ದ ಎಂದು ಸಂಪ್ನಲ್ಲಿ ಮೃತದೇಹ ಪತ್ತೆಯಾಗಿದೆ. ಅಸ್ಸಾಂ ಪೊಲೀಸರ ಸಹಕಾರದಿಂದ ಆರೋಪಿಯನ್ನು ಬಂಧಿಸಲಾಗಿದೆ. ರಾಜ್ಯಕ್ಕೆ ಮಳೆರಾಯ ಮತ್ತೆ ಶಾಕ್ ಕೊಟ್ಟಿದ್ದಾನೆ. ಕೊಡಗು ಜಿಲ್ಲೆಯ ಹಲವು ಕಡೆ ಕಳೆದ 4-5 ದಿನಗಳಿಂದ ಮಳೆ ಸುರಿತಾ ಇದೆ. ಸುಂಟಿಕೊಪ್ಪ, ಮಡಿಕೇರಿ ಸುತ್ತಮುತ್ತ ಇವತ್ತು ಕೂಡ ಭಾರೀ ಮಳೆಯಾಗಿದೆ. ಅಕಾಲಿಕ ಮಳೆಗೆ ಕಾಫಿ, ಭತ್ತದ ಬೆಳೆ ನಷ್ಟವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಅತ್ತ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲೂ ಮಳೆಯ ಅಬ್ಬರ ಜೋರಾಗಿತ್ತು. ಅಕಾಲಿಕ ಮಳೆಯಿಂದ ಭತ್ತದ ಬಣವೆ ಸೇರಿ ವಿವಿಧ ಬೆಳೆಗಳು ಹಾನಿಯಾಗಿದೆ. ಕೆಲವು ರಸ್ತೆಯಲ್ಲಿ ವಾಹನ ಸವಾರರು ಪರದಾಡಿದರು. ರಾಜಧಾನಿ ಬೆಂಗಳೂರಿನ ಹಲವೆಡೆ ತುಂತುರು ಮಳೆಯಾಗಿದೆ. ಜಯನಗರ, ಕಾರ್ಪೊರೇಷನ್ ಸರ್ಕಲ್, ಕೆಆರ್ ಮಾರ್ಕೆಟ್, ಡಾಲರ್ಸ್ ಕಾಲೋನಿ, ಹೆಬ್ಬಾಳ, ಆರ್ಟಿ ನಗರ, ರೇಸ್ ಕೋರ್ಸ್ ರಸ್ತೆ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಪೂರ್ವ ಅಲೆಗಳ ಪರಿಣಾಮದಿಂದ ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳಭಾಗದಲ್ಲಿ ಮುಂದಿನ 4 ದಿನಗಳ ಕಾಲ ಮಳೆಯಾಗಲಿದೆ. ಜನವರಿ 8ರವರೆಗೆ ಬೆಂಗಳೂರಿನಲ್ಲೂ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನಲ್ಲೂ ಜನವರಿ 10ರವರೆಗೆ ಮಳೆ ಮುಂದುವರಿಯುತ್ತೆ ಅಂತ News 18 ಕನ್ನಡಕ್ಕೆ ಹವಾಮಾನ ಇಲಾಖೆ ನಿರ್ದೇಶಕ ಪಿಎಸ್ ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ತಮ್ಮ ಪತ್ನಿಯ ಹುಟ್ಟುಹಬ್ಬಕ್ಕೆ ವಿಭಿನ್ನ ರೀತಿಯಲ್ಲಿ ಶುಭಾಶಯ ಹೇಳಿದ್ದಾರೆ. ಇವತ್ತು ನಟ ಸುದೀಪ್ ಪತ್ನಿ ಪ್ರಿಯಾ ಅವರ ಹುಟ್ಟಿದ್ದಿನ. ಮೊದಲ ಬಾರಿಗೆ ಮಡದಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಮಡದಿಯೋ ಗೆಳತಿಯೋ ಅನ್ನುವ ಹಾಡಿನ ಮೂಲಕ ಸ್ಪೆಷಲ್ ವಿಶ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಹೆಂಡತಿ ಮೇಲಿನ ಪ್ರೀತಿಯನ್ನ ಹಾಡಿನ ಮೂಲಕ ವ್ಯಕ್ತಪಡಿಸಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಸ್ಮಾಲ್ ಬ್ರೇಕ್ ಆಗಿ ಇವಾಗ ಯಾರೇ ಪೇಷಂಟ್ ಆದ್ರೂ ಕೂಡ ನಾನು ಅವ್ರಿಗೆ ಧೈರ್ಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಏನೂ ಆಗಿಲ್ಲ. ಟೈಮ್ ಟು ಟೈಮ್ ಊಟವನ್ನು ನೋಡೋಣ. ವಿದ್ಯಾಗಮ ಯೋಜನೆಯಡಿ ಶಾಲೆಗೆ ಆಗಮಿಸಿದ್ದ ರಾಮನಗರ ಜಿಲ್ಲೆಯ ವಿದ್ಯಾರ್ಥಿನಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದು ಅವ್ವೇರಹಳ್ಳಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಜನವರಿ 1ರಂದು ಕೋವಿಡ್ ಟೆಸ್ಟ್ ಮಾಡಿಸಿದ್ದು. ಇವತ್ತು ಈಕೆಯ ವರದಿ ಪಾಸಿಟಿವ್ ಬಂದಿರುವುದರಿಂದ ಶಾಲೆಯ ಇತರೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಲ್ಲಿ ಆತಂಕ ಮನೆ ಮಾಡಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ 9 ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಶಾಲಾ ಆರಂಭಕ್ಕೂ ಮೊದಲೇ ಕೊರೋನಾ ದೃಢಪಟ್ಟಿತ್ತು. ಇನ್ನು ಹಾಸನದಲ್ಲಿ 10 ಶಿಕ್ಷಕರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಶಾಲೆ ಆರಂಭಕ್ಕೂ ಮುನ್ನ 3 ಶಿಕ್ಷಕರಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿತ್ತು. ಸೋಂಕಿತ 3 ಶಿಕ್ಷಕರು ಶಾಲೆಗೆ ಹಾಜರಾಗಿರಲಿಲ್ಲ. ಶಾಲೆ ಪ್ರಾರಂಭವಾದ ಬಳಿಕ 7 ಶಿಕ್ಷಕರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ದೇಶದ ಜನತೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಸಂಕ್ರಾಂತಿ ವೇಳೆಗೆ ಕೊರೋನಾ ಲಸಿಕೆ ಅಭಿಯಾನ ನಡೆಯಲಿದೆ. ಲಸಿಕೆ ತುರ್ತು ಬಳಕೆ ಆರಂಭಕ್ಕೆ ಸಿದ್ದತೆಯನ್ನು ಮಾಡಿಕೊಳ್ಳಲಾಗ್ತಾ ಇದ್ದು ಜನವರಿ 13ಕ್ಕೂ ಮೊದಲೇ ಅಭಿಯಾನ ಆರಂಭಕ್ಕೆ ಸಜ್ಜಾಗ್ತಿದೆ. ಭಾರತದ ಬಳಿ 2 ಲಸಿಕೆಗಳಿದ್ದು ಮುಂಚೂಣಿ ಕಾರ್ಯಕರ್ತರಿಗೆ ಲಸಿಕೆ ನೀಡಲು ರೆಡಿ ಮಾಡಿಕೊಳ್ಳಲಾಗ್ತಿದೆ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಮಾಹಿತಿ ಕೊಟ್ಟಿದ್ದಾರೆ.
ಲಸಿಕೆ ಅಭಿಯಾನಕ್ಕೆ ಕರ್ನಾಟಕ ಸಿದ್ಧವಾಗಿದೆ. ರಾಜ್ಯದಲ್ಲಿ ಮೊದಲು 6 ಲಕ್ಷ ಜನರಿಗೆ ಲಸಿಕೆ ನೀಡಲಾಗ್ತಾ ಇದೆ. ಆರೋಗ್ಯ ಕಾರ್ಯಕರ್ತರಿಗೆ ಮೊದಲು ಲಸಿಕೆ ನೀಡಲಾಗ್ತಾ ಇದ್ದು, ಕೋವಿಡ್ ಲಸಿಕೆ ವಿತರಣೆಗಾಗಿ ರಾಜ್ಯಕ್ಕೆ 24 ಲಕ್ಷ ಸಿರಿಂಜ್ಗಳು ಬಂದಿದೆ. ಈಗಾಗಲೇ ಜಿಲ್ಲೆಗಳಿಗೂ ಸಿರಿಂಜ್ ರವಾನೆ ಮಾಡಲಾಗಿದ್ದು, ಇನ್ನೂ 31 ಲಕ್ಷ ಸಿರಿಂಜ್ಗಳು ಬರಲಿವೆ. ಶೀಘ್ರದಲ್ಲೇ ಹೆಚ್ಚುವರಿ ಉಪಕರಣಗಳು ಬರಲಿದ್ದು, 64 ಬೃಹತ್ ಐಸ್ ಲೈನ್ಡ್ ರೆಫ್ರಿಜರೇಟರ್ ರಾಜ್ಯಕ್ಕೆ ಬಂದಿವೆ. ನಮ್ಮ ರಾಜ್ಯದಲ್ಲೂ ಈಗ ಹಕ್ಕಿ ಜ್ವರದ ಆತಂಕ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಟೆನ್ಷನ್ ಶುರುವಾಗಿದೆ. ಮಂಗಳೂರಿನ ಮಂಜನಾಡಿ ಬಳಿ ಕಾಗೆಗಳು ಸತ್ತು ಬಿದ್ದಿವೆ. ಹಾಗೆಯೇ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಕ್ಕರೆಬೆಳ್ಳೂರು ಗ್ರಾಮದಲ್ಲಿ 2 ಪೆಲಿಕಾನ್ ಪಕ್ಷಿ ಸಾವನ್ನಪ್ಪಿದ್ದು, ಕಳೆದ 2 ತಿಂಗಳಲ್ಲಿ 6 ಪೆಲಿಕಾನ್ ಪಕ್ಷಿಗಳು ಸಾವನ್ನಪ್ಪಿವೆ. ಇನ್ನುಳಿದ 5 ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಸರಿಯಾಗಿ ಕೇಳಿಸಿಕೊಳ್ಳಿ, ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಈ ಕ್ಷಣಕ್ಕೆ ಅರಿವೇ ಮಹಾಮದ್ದು, ಜಾಗೃತಿ ಮುಖ್ಯ. ಕೆಮ್ಮು, ಜ್ವರ, ತಲೆನೋವು, ಅತಿಯಾಗಿ ಸೀನುವುದು, ತೀವ್ರ ಉಸಿರಾಟದ ಸಮಸ್ಯೆ, ನಿರಂತರ ವಾಂತಿ ಬೇದಿ, ಸುಸ್ತು, ನಿಮೋನಿಯಾ ಇವುಗಳಿದ್ದರೆ ನಿರ್ಲಕ್ಷ್ಯ ಬೇಡ. ಬಳ್ಳಾರಿ ಜಿಲ್ಲಾಧಿಕಾರಿ ಸ್ಥಾನಕ್ಕೆ ರೋಹಿಣಿ ಸಿಂಧೂರಿ ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತಾ ಇದ್ದು, ಬಳ್ಳಾರಿ ಡಿಸಿ ಹುದ್ದೆಗೆ ರೋಹಿಣಿ ಸಿಂಧೂರಿ ಲಾಬಿಯನ್ನ ಮಾಡ್ತಿದ್ದಾರೆ. ವಿವಾದಿತ ಲವ್ ಜಿಹಾದ್ ಕಾನೂನಿಗೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಆದರೆ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ. ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಕ್ರೀಡೆಗೆ ಯುವಕರು ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದ್ದು, ಕೊರೋನಾ ಸೋಂಕಿನ ಆತಂಕದ ನಡುವೆಯೂ ತಮಿಳುನಾಡು ಸರ್ಕಾರ ಸಾಂಪ್ರದಾಯಿಕ ಜಲ್ಲಿಕಟ್ಟು ಕ್ರೀಡೆಗೆ ಷರತ್ತುಬದ್ಧ ಅನುಮತಿ ಕೊಟ್ಟಿದೆ. ಸಂಕ್ರಾಂತಿ ಹಬ್ಬಕ್ಕೆ ಜಲ್ಲಿಕಟ್ಟು ಕ್ರೀಡೆ ಮತ್ತಷ್ಟು ರಂಗು ನೀಡಲಿದೆ. ಆಸ್ಟ್ರೇಲಿಯಾ ಭಾರತದ ನಡುವಿನ 3ನೇ ಟೆಸ್ಟ್ ನಾಳೆ ಆರಂಭವಾಗಲಿದೆ. ಮಯಾಂಕ್ ಅಗರ್ವಾಲ್ ಬದಲಿಗೆ ರೋಹಿತ್ ಶರ್ಮಾ ಆರಂಭಿಕನಾಗಿ ಕಣಕ್ಕೆ ಇಳಿಯಲಿದ್ದಾರೆ. ಅಲ್ಲದೆ ವೇಗಿ ನವದೀಪ್ ಸೈನಿ ಟೆಸ್ಟ್ಗೆ ಪಾದಾರ್ಪಣೆ ಮಾಡಲಿದ್ದಾರೆ. ತೆಲುಗು ನಟ ಬಾಲಕೃಷ್ಣ ಇವತ್ತು ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದರು. ಈ ವೇಳೆ ನಟನನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.